ನೋಡಿ, ಅವಾಗ ನಾವು ಒಳ್ಳೆ ಜೂಮ್ ಅಲ್ಲಿ ಇದ್ದವ್ರು ಬೆಂಗಳೂರಿಗೆ, ನಮ್ಮ ಹೆಸರುಗಳೆಲ್ಲ ಓಡೋಗೋರು, ಹುಡುಕ್ಬೇಕಾಗಿತ್ತು ಅಂತ ಒಂದು ಕಾಲ ಅದು. ಆಗ ರವಿ ಬೆಳಗೆರೆ ಅವರು ನಮ್ಮ ಸ್ನೇಹಿತರು, ಸ್ನೇಹಿತರು ಅನ್ನೋದ್ಕಿಂತ ನಾವು ಅವ್ರನ್ನ ಬೆಳೆಸ್ತವ್ರು, ರವಿ ಬೆಳಗೆರೆ ಬೆಳೆಸ್ತಂತ ವ್ಯಕ್ತಿಗಳು ನಾವೆಲ್ಲ, ಅದೆಲ್ಲ ನಮ್ಗೆ ಗೊತ್ತಿದೆ. ಬೇಕಾದ್ರೆ ಅವ್ರ ಫ್ಯಾಮಿಲಿದು ನಾನು ಅದನ್ನ ಹೋಗಿ ಒಂದು ಟ್ರಿಪ್ ತಗೊಂಬರ್ತೀನಿ, ಯಾಕಂದ್ರೆ ಅವ್ರ ಮನೆಗಳು ಹೋಗಿ ಅವ್ರ ಮಕ್ಳು ಇದ್ದಾಗೆಲ್ಲ ಏನೇನ್ ಮಾಡಿದ್ವಿ ಅದೆಲ್ಲ ಇವತ್ತು ಹೇಳೋದಲ್ಲ. ಅವ್ರು ಆ ಘಟನೆ ಇದ್ದಾಗ ಅವರು ಉಪೇಂದ್ರ ಅವರು ಇವ್ರನ್ನ ರವಿ ಬೆಳಗ್ಗೆ ನೆಟ್ಕೊಂಡು ಅವ್ರು ಇದ್ರು ಕೃಷ್ಣಪ್ಪರೆ ನೀವೇನ ಮಾಡ್ತೀರಾ ಅಂದ್ರು, ಮಾಡೋಣ ಹೋಗ್ರಿ ಸರಿ ಎಲ್ಲ ಆಯ್ತು, ಯಾರನ್ನ ಎಲ್ಲಾರನ್ನೂ ಸೇರಿಸಿದ್ರು. ಅವಾಗ ನನ್ನ ಹತ್ರ ಬಂದು ಮಾತಾಡಿದಾಗ ನಾನು ಅಲ್ಲಿ ಹೋದೆ, ಹೋದಾಗ ಏನಾಯ್ತು ಅವತ್ತು ಉಪೇಂದ್ರ ಅವರು ನಮ್ಮ ಹತ್ರ ಮಾತಾಡೋಕ್ಕೆ ಗೊತ್ತಾಯಿಲ್ಲ, ಕರ್ಸವ್ರೆ ಮಾತಾಡೋಕ್ಕೆ ಇಲ್ಲ, ಅವ್ರು ಹೆಂಗಿದಾರ ಮೂಡ್ ಹೆಂಗಿದೆಯೋ, ಅವರೆಲ್ಲ ರಾಕ್ಷಸರಂತೆ ಹಂಗೆ ಹಿಂಗೆ ವಿಚಾರಿ ಬೇಕು, ನಾವು ರಾಕ್ಷಸ ಥರ ಕಾಣ್ತಾ ಇದ್ವಿ. ಆಮೇಲೆ ಯಾರಿದ್ರು ಇಲ್ಲಪ್ಪ ಅವ್ರ ಹತ್ರ ಮಾತಾಡ್ರಿ, ನೀವು ಪ್ರಪಂಚ ನೋಡ್ದಂಗೆಲ್ಲ ಎದುರುಕೊಳ್ಳೋದಲ್ಲ, ಪೇಪರ್ ನೋಡಿ ಮಾತಾಡ್ಬಿಡಿ, ಫಸ್ಟ್ ಮಾತಾಡಿ ವ್ಯಕ್ತಿಗಳ ಹತ್ರ ಅಂತ ಹೇಳಿದಾಗ ಮಾತಾಡಿದ್ರು. ಆಯ್ತು, ಅವಾಗ ಏನು ಮಾಡಿದ್ರು ಇವನು ರವಿ ಬೆಳಗ್ಗೆ ಕರ್ಕೊಂಡು ಹೋಗಿ ಮಾತಾಡ್ಬೇಕು, ಅವನೊಬ್ಬನೇ ಬಂದು ಮಾತಾಡಕ್ಕೆ ಬರಲಿಲ್ಲ ಹಂಗ. ಆಮೇಲೆ ಹಿಂಗೆ ಹಿಂಗೆ ಅಂತ ಸರಿ ಆಯ್ತಪ್ಪ. ಅದಾದ್ಮೇಲೆ ಓಂ ಫಿಲಮಲ್ಲಿ ಶಿವಕುಮಾರ್ ಇದು ಶಿವರಾಜ್ಕುಮಾರ್ದು ಫಸ್ಟ್ ಲೈನು, ಸೆಕೆಂಡ್ ಲೈನು ಫೈಟ್ ಅಂತೇ ಪೂರ್ತಾಯಿತು. ಅವಾಗ ಏನಾಯ್ತು, ನಾವೆಲ್ಲ ಸ್ವಲ್ಪ ಎಲ್ಲ ವಿದ್ಯೆನು ಇರೋದ್ರಿಂದ ನಮ್ಗೇನು ಅದೇನು ದೊಡ್ಡ ಕಷ್ಟ ಇರಲ್ಲ, ನಾವು ಇವರೆಲ್ಲರಿಗಿಂತ ಫೈಟ್ ಚೆನ್ನಾಗಿ ಬಂತು. ಸರಿ ಏನಾಯ್ತು, ಒಳ್ಳೆ ಇದಾಯ್ತು, ನಿಮ್ದು ಸೆಕೆಂಡ್ ರೋಲ್ ನಿಮ್ದೆ ಅಂತ ಹೇಳಿ ಅಲ್ಲೇ ಜನರ ಒಪಿನಿಯನು ಅಲ್ಲೇ ಕ್ರಿಯೇಟ್ ಆಯ್ತು. ಅದಾದ ನಂತರ ಪಿಕ್ಚರ್ ಎಲ್ಲ ಫಿನಿಶ್ ಆಯ್ತು, ಬಿಡುಗಡೆಗೆ ಏನಾಯ್ತು, ಪೊಲೀಸ್ ಕಮಿಷನರು ಈ ಫಿಲಮ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೊಂದು ತಡೆಗೋಡೆ ತಂದ್ರು. ಕಾರಣ ಏನಪ್ಪ ಅಂದ್ರೆ, ಎಲ್ಲ ರೌಡಿಗಳು ಮಾಡಿದ್ದಾರೆ, ಈ ಪಿಕ್ಚರ್ ಅನ್ನ ಹಿಟ್ ಆದ್ರೆ ಬೆಂಗಳೂರಿಗೆಲ್ಲ ಸಣ್ಣ ಸಣ್ಣ ರೌಡಿ ಎಲ್ಲ ಇದ್ದು ರೌಡಿಗಳು ಹಾಕಿಕೊಡ್ತಾರೆ, ಹಾಗಾಗಿ ಈ ಪಿಕ್ಚರ್ ಬಿಡುಗಡೆ ಆಗಬಾರ್ದು. ಕೊನೆಗೆ ಏನೇನೋ ಪ್ರಯತ್ನ ಮಾಡಿದ್ರು, ಕೊನೆಗೆ ಅದು ರಿಲೀಸ್ ಆಗಬಾರ್ದು ಅನ್ನೋದು ಒಂದು ಮೂಮೆಂಟ್ಸು, ಇಲ್ಲಾಂದ್ರೆ ಅವ್ರದ್ದು ಇರೋದನ್ನೆಲ್ಲ ಕಿತ್ತಾಕ್ಬಿಟ್ಟು ಈ ಫಿಲಮ್ ರಿಲೀಸ್ ಮಾಡಿದ್ರು. ಫಿಲಮ್ ನಮ್ಮ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅದನ್ನ ತೆಗೆದುಬಿಟ್ಟು ಹೆಂಗೆ ಮಾಡಕ್ ಸಾಧ್ಯ? ಆಗ ಅಣ್ಣವರೇ ಹೋಗಿ, ಅವ್ರು ಯಾರು ಹಣಕ್ಕೆ ಬಂದಿಲ್ಲ, ಆಮೇಲೆ ನಮ್ಮ ಪಾತ್ರಗಳಿಂದ ಬಂದವರಲ್ಲ, ನಾವುಗಳು ಹೋಗಿ ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು ನಾವು ಪಾತ್ರ ಕೊಟ್ಟು ಮಾಡಿಸಿದ್ವಿ, ಅದಕ್ಕೋಸ್ಕರ ಈ ಫೈಟು, ಈ ಜಾಂಗ್ವಾರು ಮಾತಾಡೋದು ಇವೆಲ್ಲ ತಂದುಬಿಡ್ತೀವಿ. ಕೊನೆಗೆ ಆ ಒಂದು ಪಿಕ್ಚರಲ್ಲಿ ಮಾಡೋಣಕ್ಕೆ ಒಂದೇ ಒಂದು ಸೀನ್ ಆದ್ರು ಬರಲಿ ಅಂತೇಳಿ ಆ ಟೇಬಲ್ ಕೂತ್ಕೊಂಡು ನಾವು ರೋಡ್ ಮಾಡೋದು ಮೆಚ್ ಪೀಸ್ ಹಾಕೋದು ಒಂದು ಸೀನ್ ತೋರಿಸಿ ಅದನ್ನು ಹೆಂಡ್ ಮಾಡೋದು. ಇದು ಆ ಒಂದು ಚಿತ್ರದ ಬೆಳವಣಿಗೆಯ ಕತೆ. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕೈ ಹಾಕಿಲ್ಲ ಅಂದರೆ ಆ ಪಿಕ್ಚರೇ ಬಿಡುಗಡೆ ಆಗ್ತಾ ಇರಲಿಲ್ಲ. ಅವತ್ತು ಅದೊಂದು ಪರಿಸ್ಥಿತಿ. ಆಮೇಲೆ ತಿಳಿ ಆಗಿದೆ, ತಿಳಿ ಆಯಿತು, ಆಮೇಲೆ ಸಮಾಜನೂ ತಿಳಿ ಆಯಿತು. ಇವಾಗ ಏನೂ ಇಲ್ಲ, ಎಲ್ಲರೂ ಒಬ್ರಿಗಿಂತ ಒಬ್ರಿಗೆಲ್ಲ ಚೆನ್ನಾಗಿದ್ದಾರೆ. ಇವತ್ತು ಒಂದು ಬೆಳವಣಿಗೆ ಅವತ್ತಿಗೂ ಭಾಳ ಡಿಫ್ರೆಂಟ್. ಸರ್, ಇವತ್ತು ನಿಮ್ಗೆ ಉಪೇಂದ್ರ ಸರ್ ಆಗ್ಲಿ ಅಥವಾ ಶಿವಣ್ಣವ್ರ ಆಗ್ಲಿ ಸಿಕ್ಕಾಗ ಅದನ್ನ ನೆನಪಿಸ್ಕೊಳ್ಳೋದಾಗ್ಲಿ ಅದ್ ಮಾತಾಡ್ತಾರೆ ಉಪೇಂದ್ರ ಅವ್ರು ಸಿಕ್ಕ ಉಪೇಂದ್ರ ಸಿಕ್ಕಿದ್ರೆ ಚೆನ್ನಾಗಿದ್ರೆ ಅಂದ್ಬಿಟ್ಟು ಹೊಂಟಾಯ್ತಾನೆ, ನಿಂತು ಮಾತಾಡಲ್ಲ, ಇವತ್ತು ಮಾತಾಡೋದು ಏನ್ ಗೊತ್ತಿಲ್ಲ, ಮಾತಾಡಲ್ಲ, ಶಿವರಾಜ್ ಮಾತಾಡ್ತಾರೆ, ನಾವು ಚೆನ್ನಾಗಿದ್ದೀರಾ, ಮಾತಾಡಿದಿರಾ, ಚೆನ್ನಾಗಿದೆ ಅದೆಲ್ಲ ಮಾತಾಡ್ತಾರೆ. ನೀವ್ ಅವತ್ತು ಫಸ್ಟ್ ಟೈಮ್ ಅವ್ರನ್ನ ಸೆಟ್ ಅಲ್ಲಿ ನೋಡಿದ್ರು ಶಿವಣ್ಣವ್ರು, ಈಗಿನ ಶಿವಣ್ಣವ್ರು ನೋಡಿದ್ರು ನಿಮ್ಗೆ ಏನಂತು ಇಲ್ಲ? ಅವತ್ತು ಈಗ ಶಿವಣ್ಣನ್ಗೇನು ಜನರ ಅಭಿಮಾನ ಇತ್ತು, ಅವತ್ತು ನಮಗೂ ಹಂಗೆ ಇತ್ತು. ಅದರಿಂದ ಅವರು ನಮ್ಮ ಹೆಸರುಗಳು ಕೇಳಿದಾಗ ಇವರು ನಮ್ಮ ಜೊತೆ ಮಾಡ್ತಾರ ಅನ್ನೋದು ಅವ್ರಿಗೂ ಒಂದು ಆಶ್ಚರ್ಯ ಇತ್ತು. ನಾವು ಒಂದು ರಾಜ್ಕುಮಾರ್ ಮಗನ ಜೊತೆ ನಾವು ಮಾಡ್ತೀವಲ್ಲ ಅಂದ್ರೆ ನಮಗೂ ಒಂದು ಹೆಮ್ಮೆ ಇತ್ತು. ಆ ಒಂದು ಕಾಂಬಿನೇಷನ್ ಅಲ್ಲಿ ಅವ್ರು ಏನು ಜಾಸ್ತಿ ಮಾತಾಡ್ತಿರಲಿಲ್ಲ, ನಾವು ಜಾಸ್ತಿ ಮಾತಾಡ್ತಿರಲಿಲ್ಲ, ಏನ್ ಬೇಕು ಅಷ್ಟಕ್ಕಷ್ಟೇ ಅದನ್ನೆಲ್ಲ ಇವರು ಡೈರೆಕ್ಟ್ರು ಮೇಂಟೈನ್ ಮಾಡೋರು. ಆ ಪಾತ್ರ ಬಂದಾಗ ಸಿಕ್ಕಾಗ ಒಂದ್ಸರಿ ರಾಜ್ಕುಮಾರ್ ಮಾತ್ರ ಒಂದ್ಸಾರಿ ಬಂದ್ಬಿಟ್ಟು ಮಾತಾಡಿಸಿ ಎಡಗುಮೆ ಕೈ ಹಾಕೊಂಡು ಕರ್ಕೊಂಡು ಹೋದ್ರು. ನಮ್ಗೆ ಆ ಟೈಮಲ್ಲಿ ಒಂದು ಫೋಟೋ ತಗೊಳ್ಳೋದಕ್ಕೂ ನಮ್ಗೆ ಅರಿವು ಇಲ್ಲ, ಅದು ಗೊತ್ತೂ ಇಲ್ಲ ಬಿಡಿ, ನಮ್ದೊಂಥರ ಅವತ್ತಿನ ಸಮಾಜ. ಹಂಗಾಗಿ ಆ ಒಂದು ಸಂದರ್ಭ ಅದು ಬಹಳ ನೋಡೋದ್ಕಿಂತ, ಬಟ್ ನಾವು ಇದ್ದೀವಿ ಅನ್ನೋದಕ್ಕೆ ಫಿಲಮ್ನೇ ಬ್ಯಾನ್ ಮಾಡೋರಲ್ಲ ಅಂದ್ರೆ ನಾವು ಎಷ್ಟು ಕ್ರೂರಿಗಳಾಗಿದ್ದೋ ಅಂತ. ಅಂದ್ರೆ ನಾವು ನಿಜವಾಗ್ಲೂ ಕ್ರೂರಿಗಳ ಇಲ್ಲ ಒಳ್ಳೆಯವರ, ನಾವು ಅಂತದ್ದು ಏನ್ ಮಾಡಿದ್ದೋ ಅದನ್ನ ಯಾರೋ ನೀವು ಹೇಳ್ಬೇಕಲ್ಲ. ಇವಾಗ ನಾನು ಬಂದು ಮಾತಿನ ಕೂತ್ರಿಲ್ಲ, ನಾನು ಬರ್ತೀನಿ ಕಣೆ, ನಾನು ಮಾತಾಡ್ತೀನಿ, ಬಂದು ಮಾತಾಡ್ಲಿ, ಅಧಿಕಾರಿಗಳೇ ಮಾತಾಡ್ಲಿ.
ಸತ್ಯ ಘಟನೆ ಕಣೆಯ ನಾನು ಮಾಡಿರೋ ಸರಿ ಅಂತ ಈಗ ಮಾತಾಡ್ಲಿ ತರಿಸ್ತೀನಿ. ಎಲ್ರಿಗೂ ಧನ್ಯವಾದ. ಇದೊಂದು ವಿಶೇಷವಾದಂತ ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಪ್ರೋತ್ಸಾಹಿಸಿ ಮಾಹಿತಿ ಕೊಡಿ.